ಹಲೋ ಡಿಯರ್, ಮತ್ತೊಮ್ಮೆ ನಿಮಗೆ ಸ್ವಾಗತ. ಸ್ಪೆಲ್ಲಿಂಗ್ ಮಿಸ್ಟೇಕನ್ನು ತಿದ್ದಿಕೊಳ್ಳುವುದಕ್ಕೋಸ್ಕರ ಡಿಕ್ಟೇಷನ್ ತಗೊಂಡು ಅದರ ಸರಿಯಾದ ಸ್ಪೆಲ್ಲಿಂಗನ್ನು ನೋಡಿ ಕಲ್ತ್ಕೊಳ್ಳೋದಕ್ಕೆ ನಾನು ಮಾಡಿರ್ತಕ್ಕಂಥ ಈ ಶೃಂಖಲೆಯಲ್ಲಿ ಇದು ಮೂರನೇ ವಿಡಿಯೋ. ಇದರಲ್ಲಿ ಹಿಂದಿನ ವಿಡಿಯೋದಲ್ಲಿ ಕೊಟ್ಟಿರತಕ್ಕಂಥ ಡಿಕ್ಟೇಷನ್ಗೆ ಸರಿಯಾದ ಸ್ಪೆಲ್ಲಿಂಗನ್ನು ನೋಡಿಕೊಳ್ಳಿ. ಈಗ ಟೀಚ್, ಲರ್ನ್, friend, father, mother, brother, uncle, aunt, nephew, niece, special, fruit, vegetable, biscuit, ice cream, peace, bucket, phone, coffee, stove. ನೋಡಿದ್ರಲ್ಲ ಎಷ್ಟೊಂದು ಮಿಸ್ಟೇಕ್ಗಳಿದೆ ಅಂತ. ಇವುಗಳನ್ನೆಲ್ಲ ಮತ್ತೆ ಮತ್ತೆ ಬರೆದು ಪ್ರಾಕ್ಟೀಸ್ ಮಾಡಿಕೊಂಡು ಪರ್ಫೆಕ್ಟ್ ಆಗಬೇಕು. ಈಗ ಈ ವಿಡಿಯೋದಲ್ಲಿ ಕೊಡ್ತಕ್ಕಂಥ ಡಿಕ್ಟೇಷನ್ ಪೆನ್ನು ಪೇಪರ್ನ ರೆಡಿಯಾಗಿ ಇಟ್ಕೊಂಡಿದ್ದೀರಿ ಅಂದ್ಕೊಳ್ತೀನಿ. ಈಗ ಬರೆದುಕೊಳ್ಳಿ. ಗ್ಯಾರಂಟಿ, ಬೆಳಕಿಗೆ ಲೈಟ್ ಅಂತೀವಲ್ಲ, ಅಥವಾ ಹಗುರವಾದ ಅನ್ನೋದು ಕೂಡ ಲೈಟ್ ಅಂತೀವಿ, ಆ ಲೈಟನ್ನು ಬರೆಯಿರಿ. ಹೆವಿ ಅಂದರೆ ಭಾರವಾಗಿದ್ದಕ್ಕೆ ಹೆವಿ ಅಂತೀವಿ. ವೆಯ್ಟ್ ಅಂದರೆ ತೂಕ ಅಂತ, ತೂಕಕ್ಕೆ ವೆಯ್ಟ್ ಅಂತೀವಿ, ಬರೀರಿ. ನಾವು ಪೆಡಲ್ ಮಾಡ್ತೀವಲ್ಲ ಸೈಕಲ್, ಬರೀರಿ. ಆಮೇಲೆ ವೃತ್ತಕ್ಕೆ ಸರ್ಕಲ್ ಅಂತೀವಿ. ಯಾವುದಾದ್ರೂ ಊರಲ್ಲಿ ಕೂಡ ನೋಡಿರ್ತೀವಿ, ನಾಲ್ಕು ರಸ್ತೆ ಸೇರುವಲ್ಲಿ ಸರ್ಕಲ್ ಅಂತ. ಈಗ ನಮ್ಮ ಬಳ್ಳಾರಿಯಲ್ಲಿ ಎಸ್ ಪಿ ಸರ್ಕಲ್ ಅಂತೀವಿ, ಅದನ್ನು ಬರೀರಿ ಸರ್ಕಲ್. ರಸ್ತೆಗೆ ರೋಡ್ ಅಂತೀವಿ, ರೋಡ್. ಆಮೇಲೆ ಬಸ್ಸಲ್ಲಿ ಹೋಗಬೇಕಾದ್ರೆ ಟಿಕೆಟ್ ತಗೊಳ್ತೀವಿ. ಈಗ ಹೆಣ್ಮಕ್ಕಳಿಗೆ ಉಚಿತ ಆಗಿದೆ, ಗಂಡುಮಕ್ಕಳಂತೂ ತಗೋಬೇಕು ಟಿಕೆಟ್. ಅದಕ್ಕೆ ದುಡ್ಡು ಕೊಡಬೇಕು, ಅದನ್ನೇನಂತೀವಿ ಚಾರ್ಜ್. ಚಾರ್ಜ್ ಎಷ್ಟ್ರಿ ಅಂತ ಕೇಳ್ತೀವಿ, ಚಾರ್ಜ್. ಆಮೇಲೆ ಒಬ್ಬರೇ ಇದ್ದರೆ, ಒಂಟಿ ಮನೆ ಇದ್ದರೆ ಸಿಂಗಲ್ ಅಂತೀವಿ, ಸಿಂಗಲ್. ಎರಡು ಪಟ್ಟಾದರೆ ಡಬಲ್ ಅಂತೀವಿ, ಬರೀರಿ ಡಬಲ್. ಮೂರು ಪಟ್ಟಾದರೆ ಟ್ರಿಬಲ್ ಅಂತೀವಿ, ಟ್ರಿಪಲ್. ಏನಾದರೂ ಅನುಮಾನ ಬಂದರೆ ಅದಕ್ಕೆ ಡೌಟ್ ಅಂತೀವಿ. ನಾವು ಅನುಮಾನ ಅನ್ನೋ ಶಬ್ದ ಬಿಟ್ಟೇ ಬಿಟ್ಟಿದ್ದೀವಿ, ಡೌಟ್ ಅಂತಲೇ ಬಳಸ್ತೀವಿ ಕನ್ನಡದಲ್ಲಿ. ಆಮೇಲೆ ದಿನನಿತ್ಯ ಸ್ನಾನ ಮಾಡೋ ಉಪಯೋಗ ಮಾಡುವ ಸೋಪ್, ಸಾಬೂನು, ಸೋಪ್. ಅಂದವಾಗಿರೋದಕ್ಕೆ ಬ್ಯೂಟಿಫುಲ್ ಅಂತೀವಿ, ಇದಂತೂ ಅದನ್ನೇ ಉಪಯೋಗ ಮಾಡ್ತೀವಿ ನಾವು, ಬ್ಯೂಟಿಫುಲ್. ಆಮೇಲೆ ಕೆಲವರಿಗೆ ಏನಾದರೂ ತಿಂದರೆ, ಏನಾದರೂ ಆದಾಗ ಅಲರ್ಜಿ ಆಗುತ್ತೆ ಅಂತ ಹೇಳ್ತೀವಿ, ಅಲರ್ಜಿ, ಬರೀ. ಆಮೇಲೆ ಔಷಧಿಯನ್ನು ತಗೊಳ್ತೀವಲ್ಲ, ಔಷಧಿಗೆ ಮೆಡಿಸಿನ್ ಅಂತೀವಿ, ಮೆಡಿಸಿನ್. ಸಾಮಾನ್ಯವಾಗಿ ಇಂಗ್ಲೀಷ್ನ ಉತ್ತರಗಳಲ್ಲಿ ಬರೀಬೇಕಾದ್ರೆ ಏನನ್ನು ರೆಫರ್ ಮಾಡ್ತೀರಿ, ಗೈಡ್. ಈಗ ಹಂಪಿಯಲ್ಲಿ ಹೋದಾಗ ನಮಗೆಲ್ಲ ತೋರಿಸ್ಕೊಂಡು ಬರ್ತಾನಲ್ಲ, ಅವನನ್ನು ಕೂಡ ಗೈಡ್ ಅಂತೀವಿ, ಗೈಡ್. ಇವುಗಳ ಸರಿಯಾದ ಉಚ್ಚಾರಣೆ ಮತ್ತು ಸರಿಯಾದ ಸ್ಪೆಲ್ಲಿಂಗನ್ನು ಮುಂದಿನ ವಿಡಿಯೋದಲ್ಲಿ ನೀವು ನೋಡ್ಕೊಳ್ತೀರಿ. ಈಗ ನೀವು ಇಲ್ಲಿ ಟಚ್ ಮಾಡಿದರೆ ಬ್ಲ್ಯಾಕ್ ಸ್ಟ್ರಿಪ್ ಬರುತ್ತಲ್ಲ, ಅದನ್ನು ಟಚ್ ಮಾಡಿರಿ, ನಿಮಗೆ ನೆಕ್ಸ್ಟ್ ವಿಡಿಯೋ ಸಿಗುತ್ತೆ. ಅಕಸ್ಮಾತ್ ಏನಾದರೂ ಸಮಸ್ಯೆ ಆದರೆ ವಿಜಯೇಂದ್ರ ಕ್ಷತ್ರಿಯ ಚಾನಲ್ಗೆ ಹೋಗಿ ಇಂಗ್ಲೀಷ್ ಬೇಸಿಕ್ಸ್ನ ಹುಡುಕಿ, ಸಿಕ್ಕೇ ಸಿಗುತ್ತೆ ನಿಮಗೆ, ಆಲ್ರೆಡಿ ಗೊತ್ತಿದೆ ಅಂತ ಅಂದ್ಕೊಳ್ತೀನಿ. ಓಕೆ, ಮುಂದಿನ ವಿಡಿಯೋದಲ್ಲಿ ಮತ್ತೆ ಕಾಣ್ತೀನಿ.